ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮಿ ಆಹ್ವಾನ ದೀಪವನ್ನು ಯಾವ ರೀತಿ ಅಗಚೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ದೀಪವನ್ನು ನೀವು ಸೋಮವಾರ, ಗುರುವಾರ ಸಂಜೆ ಗೋಧೂಳಿ ಸಮಯದಲ್ಲಿ ಅಥವಾ ಶುಕ್ರವಾರ ಮಂಗಳವಾರದ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚೋದ್ರಿಂದ ಮನೆಗೆ ಲಕ್ಷ್ಮಿ ಅತಿಥಿಯಾಗಿ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಈ ದೀಪವನ್ನು ಯಾವ ರೀತಿ ಅಗಚೋದು ಅಂತ ನೋಡ್ಕೊಂಡು ಬರೋಣ. ಬನ್ನಿ, ಮೊದಲಿಗೆ ನಾನಿಲ್ಲಿ ಒಂದು ಕಲ್ಲನ್ನು ತೊಗೊಂಡಿದ್ದೀನಿ. ಇದು ನಾನು ಪೂಜೆಗೆ ಅಂತ ಬಳಸ್ತಾ ಇರೋವಂಥದ್ದು. ಇದು ಯಾವ ಕಲ್ಲು, ಎಲ್ಲಿ ತೊಗೊಂಡಿದ್ದು ಅಂತ ಸುಮಾರು ಜನ ಕೇಳ್ತಾರೆ. ಇಲ್ಲೇ ನಮ್ಮ ರಿಲೇಟಿವ್ ಮನೆ ಕಟ್ಟುವಾಗ ಈ ಒಂದು ಕಲ್ಲನ್ನು ಗ್ರಾನೈಟಲ್ಲಿ ಮಾಡಿಸ್ಕೊಂಡಿರೋದು. ಮೊದಲು ಚಪಾತಿ ಲಟ್ಸೋದಕ್ಕೆ ಅಂತ ಯೂಸ್ ಮಾಡ್ತಾ ಇದ್ವಿ, ಬಟ್ ಇವಾಗ ಅದನ್ನು ದೇವ್ರ ಪೂಜೆಗೆ ಅಂತಲೇ ಇಟ್ಬಿಟ್ಟಿದ್ದೀವಿ. ಇದ್ರ ಮೇಲೆ ರಂಗೋಲಿ ಹಾಕೋದಕ್ಕೆ ಅದಕ್ಕೆಲ್ಲನೂ ಉಪಯೋಗಿಸ್ತೀವಿ. ಈಗ ಈ ಕಲ್ಲ ಮೇಲೆ ಶುದ್ಧವಾಗಿ ಒರೆಸ್ಕೊಂಡು ಅನಂತರ ಸ್ವಲ್ಪ ನೀರನ್ನು ಚುಮುಕ್ಸಿ ಅರ್ಶಿನದ ಪುಡಿಯನ್ನು ಚುಮುಕ್ಸ್ಕೊಂಡು ಅರ್ಶಿನದ ಪುಡಿಯಿಂದ ಒರೆಸ್ಕೊಂಡಿದ್ದೀನಿ. ಅರ್ಶಿನದ ಪುಡಿ ಬದಲು ನೀವು ಸಗಣಿಯಿಂದ ಕೂಡ ಈ ರೀತಿ ಅಂದರೆ ಬಳಿಬೋದು. ನೀವು ಕಲ್ಲ ಮೇಲೆ ಮಾಡಬೇಕು, ಮಣೆ ಮೇಲೆ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನೀವು ಈ ಒಂದು ದೀಪವನ್ನು ಎಲ್ಲಿ ಹಚ್ಚಬೇಕಂದ್ರೆ ಈಶಾನ್ಯ ಮೂಲೆಯಲ್ಲಿ ಅಥವಾ ಬಾಗಿಲ ಹತ್ತಿರ ನೀವು ಈ ಒಂದು ದೀಪವನ್ನು ಹಚ್ಚಬೇಕಾಗತ್ತೆ. ಬಾಗಿಲ ಹತ್ರ ಒಂದು ಜಾಗ, ಯಾರೂ ದುಳಿದೇ ಇರೋವಂಥ ಜಾಗನ ನೋಡಿ ಅಲ್ಲಿ ನೀವು ಅರ್ಶಿನದಿಂದ ಆಗಲಿ ಅಥವಾ ಸಗಣಿಯಿಂದನಾಗಲಿ ಈ ರೀತಿ ಒರೆಸ್ಕೋಬೇಕು. ಅಥವಾ ನೀವು ಈಶಾನ್ಯ ಮೂಲೆಯಲ್ಲಿ ಮಾಡೋದಾದರೆ ಒಂದು ಮಣೆ ಇಟ್ಬಿಟ್ಟು ಅಥವಾ ಈ ರೀತಿ ಯಾವುದಾದ್ರೂ ಒಂದು ಪೀಠವನ್ನು ಇಟ್ಟು ಆನಂತರ ಅದ್ರ ಮೇಲೆ ಕೂಡ ಅರ್ಶಿನದಿಂದ ಅಥವಾ ಸಗಣಿಯಿಂದ ನೀಟಾಗಿ ಒರೆಸಿ ಅದ್ರ ಮೇಲೆ ರಂಗೋಲಿನ ಹಾಕ್ಕೊಳ್ಬೇಕು. ಯಾವುದಾದ್ರೂ ಒಂದು ಚಿಕ್ಕ ಸರಳವಾದಂತಹ ರಂಗೋಲಿಯನ್ನು ನೀವು ಹಾಕೋಬೋದು. ಅಷ್ಟದಳ ಕಮಲ ಆಗಿರ್ಬೋದು ಅಥವಾ ಒಂದು ಎರಡು ಸ್ಟಾರ್ಗಳ ರೀತಿ, ಷಟ್ಕೋನದ ರೀತಿ ನೀವು ರಂಗೋಲಿನ ಹಾಕ್ಕೊಂಡ್ರೂ ನಡೆಯುತ್ತೆ. ಈ ದೀಪವನ್ನು ನಾನು ಸೋಮವಾರ ಹಾಗೆ ಗುರುವಾರ ಸಾಯಂಕಾಲ ಗೋಧೂಳಿ ಸಮಯದಲ್ಲೂ ಕೂಡ ಹಚ್ಚೋದಕ್ಕೆ ಹೇಳಿದ್ದೀನಿ. ಹಾಗೆ ಶುಕ್ರವಾರ ಮಂಗಳವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನೀವು ಹಚ್ಬೋದು. ಅಂದರೆ ಶುಕ್ರವಾರ ಮಂಗಳವಾರ ಪೂಜೆಗೆ ಲಕ್ಷ್ಮಿಯನ್ನು ಆಹ್ವಾನ ಮಾಡೋದಕ್ಕೆ ಈ ದೀಪವನ್ನು ಹಚ್ಚೋದು ನಾವು. ಇದೇ ರೀತಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಾಗೆ ದೀಪಾವಳಿ ಹಬ್ಬದಲ್ಲಿ ನಾವು ಧನಲಕ್ಷ್ಮಿ ಪೂಜೆ ಮಾಡ್ತೀವಲ್ಲ, ಅವತ್ತಿನ ದಿನ ಧನತ್ರಯೋದಶಿ ದಿನ ಕೂಡ ಈ ರೀತಿ ಆಹ್ವಾನ ದೀಪವನ್ನು ಹಚ್ಚಿ ಲಕ್ಷ್ಮಿಯನ್ನು ಮನೆಗೆ ಆಹ್ವಾನ ಮಾಡಿಕೊಳ್ಳುವಂಥ ಪದ್ಧತಿ ಈಗಲೂ ಕೂಡ ಇದೆ. ಇವಾಗ ರಂಗೋಲಿಗೆ ಅರ್ಶಿನ ಹಾಗೆ ಕುಂಕುಮದಿಂದ ನಾನು ಅಲಂಕಾರ ಮಾಡ್ತಾ ಇದ್ದೀನಿ. ನೋಡಿ, ಲಕ್ಷ್ಮಿಗೆ ಅರ್ಶಿನ ಕುಂಕುಮ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅರ್ಶಿನ ಕುಂಕುಮ ಸಗಣಿ ಹಾಲಿನಿಂದ ನೀವು ಅಲಂಕಾರ ಮಾಡಿ ಪೂಜೆ ಮಾಡೋದ್ರಿಂದ ಬೇಗನೆ ಲಕ್ಷ್ಮಿ ಒಲಿಸ್ಕೋಬೋದು. ಇವಾಗ ರಂಗೋಲಿಗೆ ಹೂವಿನಿಂದ ಅಲಂಕಾರನ ಮಾಡ್ತಾ ಇದ್ದೀನಿ. ಇವಾಗ ಈ ಒಂದು ಪೀಠವನ್ನು ರಂಗೋಲಿಯಿಂದ ಸಂಪೂರ್ಣವಾಗಿ ಅಲಂಕಾರ ಮಾಡಿಕೊಂಡಿದ್ದಾಗಿದೆ. ಇವಾಗ ಈ ರಂಗೋಲಿ ಮಧ್ಯೆ ನಾವು ದೀಪವನ್ನು ಇಟ್ಟು ದೀಪವನ್ನು ಬೆಳಗಬೇಕಾಗತ್ತೆ. ಯಾವ ರೀತಿಯಾದಂತಹ ದೀಪಗಳನ್ನ ಈ ಒಂದು ಪೂಜೆಗೆ ಇಡ್ಬೋದು ಅಂತಂದರೆ ಕುಬೇರ ದೀಪವನ್ನು ಇಡ್ಬೋದು, ಹಾಗೆ ಕಾಮಾಕ್ಷಿ ದೀಪವನ್ನು ಇಡ್ಬೋದು, ಹಾಗೆ ಮಣ್ಣಿನ ಹಣತೆಯನ್ನು ನೀವು ಹಚ್ಚಿ ಆಹ್ವಾನ ಮಾಡ್ಬೋದು ಲಕ್ಷ್ಮಿಯನ್ನು. ಇವಾಗ ನಾನು ದೀಪಕ್ಕೆ ಆಲ್ರೆಡಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ತುಪ್ಪದಿಂದ ಹಾಕಿ ಹಚ್ಚಿದ್ರೆ ಇನ್ನೂ ಒಳ್ಳೆಯದು, ಅಥವಾ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆಯಿಂದ ಕೂಡ ನೀವು ಈ ದೀಪವನ್ನು ಹಚ್ಬೋದು. ಇವಾಗ ದೀಪಕ್ಕೆ ನಾನು ಅರ್ಶಿನ ಹಾಗೆ ಕುಂಕುಮನ ಇಟ್ಕೋತಾ ಇದ್ದೀನಿ. ಮುಂಚೆನೇ ಹೇಳಿದಾಗೆ ಬಾಗಿಲು ವಸ್ತಿಲಿರುತ್ತಲ್ಲ ಅಲ್ಲಿ ಕೂಡ ನೀವು ಈ ದೀಪವನ್ನು ಹಚ್ಬೋದು. ಹಾಗೆ ಈಶಾನ್ಯ ಮೂಲೆಯಲ್ಲೂ ಕೂಡ ನೀವು ಈ ದೀಪವನ್ನು ಹಚ್ಬೋದು. ಈಶಾನ್ಯ ಮೂಲೆ ಏನಿದೆ ಅದು ದೇವ ಮೂಲೆ ಅಂತ ಕರಿತೀವಿ ನಾವು, ಹಾಗಾಗಿನೇ ಅಲ್ಲಿ ದೀಪ ಹಚ್ಚಿಡೋದು ತುಂಬಾ ಶ್ರೇಷ್ಠ. ನಾರ್ತ್ ಈಸ್ಟ್ ಕಾರ್ನರ್ ಏನಿರುತ್ತೆ ಅಂದರೆ ಉತ್ತರ ಹಾಗೆ ಪೂರ್ವದ ಮಧ್ಯೆ ಇರೋವಂಥ ದಿಕ್ಕನ್ನು ನಾವು ನಾರ್ತ್ ಈಸ್ಟ್ ಕಾರ್ನರ್ ಅಥವಾ ಈಶಾನ್ಯ ಮೂಲೆ ಅಂತ ಕರಿತೀವಿ. ಅಲ್ಲಿ ನೀವು ಈ ದೀಪವನ್ನು ಹಚ್ಚಿಡೋದು ತುಂಬಾ ಶ್ರೇಷ್ಠ. ಇವಾಗ ನಾನು ದೀಪಕ್ಕೆ ಎರಡು ಬತ್ತಿಗಳನ್ನ ತಿರುವಿಬಿಟ್ಟು ಹಾಕೋತಾ ಇದ್ದೀನಿ. ಇನ್ನು ಈ ದೀಪದ ಜ್ಯೋತಿ ನೀವು ಸಂಜೆ ಗೋಧೂಳಿ ಸಮಯದಲ್ಲಿ ಗುರುವಾರ ಅಥವಾ ಸೋಮವಾರ ಹಚ್ತಾ ಇದ್ದೀರಾ ಅಂತಂದರೆ ಅಟ್ಲೀಸ್ಟ್ ಈ ದೀಪ 12 ಗಂಟೆವರೆಗೂ ಹುರಿಯೋ ರೀತಿ ನೀವು ನೋಡ್ಕೊಳ್ಬೇಕು. ಅಥವಾ ರಾತ್ರಿ ಇಡೀ ಪೂರ್ತಿ ಈ ದೀಪ ಉರಿದ್ರೂ ಕೂಡ ಒಳ್ಳೆಯದೇ. ಇವಾಗ ದೀಪದ ಒಳಗಡೆ ನಾನು 2 ಲವಂಗಗಳನ್ನ ಹಾಕೋತಾ ಇದ್ದೀನಿ. ಈ ರೀತಿ ದೀಪಗಳನ್ನ ಹಚ್ಚುವಾಗ ಲವಂಗಗಳನ್ನ ಯಾಕೆ ಹಾಕಿ ಹಚ್ಚಬೇಕು ಅಂತ ನಾನು ಮುಂದೆ ಒಂದು ವಿಡಿಯೋ ಮಾಡ್ತೀನಿ, ಅದರಿಂದ ನಿಮಗೆ ಗೊತ್ತಾಗತ್ತೆ. ಯಾಕಂದರೆ ಲವಂಗ ಲಕ್ಷ್ಮಿಯನ್ನು ಹಾಗೆ ಧನವನ್ನು ಅಂದರೆ ಹಣ ಏನಿರುತ್ತೆ ಅದನ್ನು ಆಕರ್ಷಣೆ ಮಾಡುವಂಥ ಒಂದು ಶಕ್ತಿಯನ್ನು ಹೊಂದಿದೆ. ಹಾಗಾಗಿನೇ ಪ್ರತಿನಿತ್ಯ ದೀಪ ಹಚ್ಚುವಾಗ 2 ಲವಂಗಗಳನ್ನ ಹಾಕಿ ಹಚ್ಚೋದು ತುಂಬಾ ಶ್ರೇಷ್ಠ. ಅದರ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು. ಇವಾಗ ದೀಪವನ್ನು ಹಚ್ಕೊಂಡಿದ್ದೀನಿ ಅಗರಬತ್ತಿಯಿಂದ. ಏಕಾರ್ತಿಯಿಂದ ಅಥವಾ ಅಗರಬತ್ತಿಯಿಂದನೇ ದೀಪವನ್ನು ಹಚ್ಚಬೇಕು.
ಇವಾಗ ದೀಪಕ್ಕೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಅಗರಬತ್ತಿಯಿಂದ ಧೂಪ ಮಾಡಿಕೊಂಡು ಆ ದೀಪಕ್ಕೆ ಕೈ ಮುಗಿದು ಬೇಡ್ಕೊಳ್ಳಿ. ನೀವು ಮನೆಯ ಹೊರಗಡೆ ಅಂದರೆ ವಸ್ತಿಲ ಹತ್ರ ಈ ದೀಪವನ್ನು ಹಚ್ತಾ ಇದ್ರೆ ದೀಪ ಸ್ವಲ್ಪ ದೊಡ್ಡದಾಗಿಟ್ಟಿರಿ, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿರಿ. ಯಾಕಂದರೆ ನೈಟ್ ಪೂರ್ತಿ ಉರಿತಾ ಇರಲಿ ಅಥವಾ 12 ಗಂಟೆವರೆಗೂ ಆದ್ರೂ ಈ ದೀಪ ಉರಿತಾ ಇರಬೇಕಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡ ದೀಪವನ್ನು ನೀವು ಇಟ್ಟರೆ ಅದು ರಾತ್ರಿ ಪೂರ್ತಿ ಉರಿತಾ ಇರುತ್ತೆ. ಹಾಗೆ ಈಚೆ ಇಡೋದಾದರೆ ಸ್ವಲ್ಪ ಈ ತುಳಸಿ ಕಟ್ಟೆ ಮುಂದೆ ಎಲ್ಲ ಇಡೋದಕ್ಕೆ ಬರುತ್ತಲ್ಲ ನಂದ ದೀಪದ ಥರ ಕ್ಲೋಸ್ ಇರೋವಂಥದ್ದು, ಅಂತಹ ದೀಪಗಳನ್ನ ಇಟ್ಕೊಂಡಿರಿ. ಯಾಕಂದರೆ ಗಾಳಿ ಬಂದು ಎಲ್ಲ ಹಾರೋಗೋದು ಬೇಡ ದೀಪ. ಹಾಗಾಗಿ ಒಳಗಡೆನೆ ಈಶಾನ್ಯ ಮೂಲೆಯಲ್ಲಿಟ್ಟರೆ ಇನ್ನೂ ಒಳ್ಳೆಯದೇನೆ. ನಾನಿವಾಗ ತಿಳಿಸ್ಕೊಟ್ಟಂತಹ 2 ಸಮಯದಲ್ಲಿ ನಿಮಗೆ ಯಾವ ಸಮಯದಲ್ಲಿ ಆಗುತ್ತೋ ಆ ಸಮಯದಲ್ಲಿ ನೀವು ದೀಪವನ್ನು ಹಚ್ಬೋದು. ಸೋಮವಾರ, ಗುರುವಾರ, ಸಾಯಂಕಾಲ, ಗೋಧುಳಿ ಸಮಯದಲ್ಲಾದರೂ ಹಚ್ಬೋದು, ಅಥವಾ ಮಂಗಳವಾರ, ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಈ ದೀಪವನ್ನು ಹಚ್ಬೋದು. ಎರಡೂ ಕೂಡ ಪೂಜೆಗೆ ತುಂಬಾ ಶ್ರೇಷ್ಠವಾದಂತಹ ಮುಹೂರ್ತ. ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ಮನಸ್ಫೂರ್ತಿಯಾಗಿ ನೀವು ಮನೆಗೆ ಆಹ್ವಾನವನ್ನು ಮಾಡಿಕೊಳ್ಬೋದು. ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ಆಹ್ವಾನ ದೀಪವನ್ನು ಯಾವ ರೀತಿಯಾಗಿ ಹಚ್ಚೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಮರೆಯದೆ ಕ್ಲಿಕ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.